ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. 17 ದಿನ 15 ರಾಜೀನಾಮೆ, 3 ಅರ್ಜಿ ಸರ್ಕಾರಕ್ಕೆ, ಹಿಂದೆ ಜಡ್ಜ್ಮೆಂಟ್, ಕರ್ನಾಟಕ ಕಡೆ ಆಟ ಏನಾಗುತ್ತೆ? ನ್ಯೂಸ್ 18 ನಲ್ಲಿ ಬೈಕ್ ಕವರೇಜ್. ಹದಿನೇಳು ದಿನ ಆಯ್ತು, 15 ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ 3 ಅರ್ಜಿ ವಿಚಾರಣೆ ನಡೀತಾ ಇದೆ. ದೋಸ್ತಿ ಉಳಿಯುತ್ತಾ ಉಳುತ್ತಾ ಅನ್ನುವ ಪ್ರಶ್ನೆ ಪ್ರಮುಖವಾಗಿ ರಾಜ್ಯದ ಜನರಲ್ಲಿ ಕಾಡ್ತಾ ಇರುವಂತದ್ದು. ನ್ಯೂಸ್ 18 ನಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ, ಪಿನ್ ಟು ಪಿನ್ ಮಾಹಿತಿಯನ್ನ, ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಳೆದ 17 ದಿನಗಳಿಂದಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನುವ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ಮೊದಲು ಬ್ರೇಕ್ ಮಾಡ್ತಾ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳುತ್ತಾ ದೋಸ್ತಿ ಸರ್ಕಾರ ಅನ್ನೋದನ್ನ ಕಾದು ನೋಡ್ಬೇಕು. ಯಾಕೆಂದ್ರೆ ಇವತ್ತು ವಿಶ್ವಾಸ ಮತ ಯಾಚನೆ ಮಾಡ್ತೀವಿ ಅಂತ ಹೇಳಿದ್ರು. ಹಿಂದೆ ವಿಶ್ವಾಸ ಮತ ಸಾಬೀತಾಗುತ್ತಾ ಹಾಗಾದ್ರೆ, ಅಥವಾ ಚರ್ಚೆಯ ನೆಪದಲ್ಲಿ ನಾಳೆಗೆ ವಿಸ್ತರಣೆ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕು. 17 ದಿನಗಳಿಂದ ರಾಜಕೀಯ ಪ್ರಹಸನ ನಡೀತಾನೆ ಇದೆ. ಅಧಿಕಾರಕ್ಕಾಗಿ ದೋಸ್ತಿ ನಾಯಕರು, ಬಿಜೆಪಿ ಪಕ್ಷ ಹಗ್ಗಜಗ್ಗಾಟವನ್ನ ಮುಂದುವರಿಸಿದೆ. ಮುಂಬೈನಲ್ಲಿ ಕೂತು ಅತೃಪ್ತ ಶಾಸಕರು ಆಟವನ್ನ ಆಡ್ತಾ ಇದ್ದಾರೆ. ಇನ್ನು ಇಂದು ವಿಶ್ವಾಸ ಸಾಬೀತು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಸುಪ್ರೀಂ ನಿರ್ಧಾರ ಕಾದು ನೋಡುವಂತ ತಂತ್ರವನ್ನ ದೋಸ್ತಿ ನಾಯಕರು ಅನುಸರಿಸುವ ರೀತಿ ಕಾಣಿಸ್ತಾ ಇರುವಂತದ್ದು ಮೇಲ್ನೋಟಕ್ಕೆ. ನಾಳೆವರೆಗೆ ಕೂಡ ಚರ್ಚೆಯನ್ನ ಎಳೆದಾಡುವಂತ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಈಗ ಆಲ್ರೆಡಿ ಗುರುವಾರ ಶುಕ್ರವಾರ ಇದೇ ವಿಚಾರವನ್ನ ಇಟ್ಕೊಂಡು ವಿಶ್ವಾಸ ಮತವನ್ನ ಯಾಚನೆ ಮಾಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅದಾದ್ಮೇಲೆ ಚರ್ಚೆ ಶುರುವಾಗಿದ್ದು ಇನ್ನೂ ನಡೀತಾನೆ ಇದೆ. ಅತೃಪ್ತರ ವಿರುದ್ಧ ಈಗಾಗಲೇ ಅನರ್ಹತೆ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡಲಾಗಿದೆ. ಅತೃಪ್ತರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಅತೃಪ್ತರಲ್ಲಿ ಎಲ್ಲಾ 15 ಶಾಸಕರಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಅತೃಪ್ತರು ವಾಪಸ್ ಬರ್ತಾರೆ ಅನ್ನುವ ಲೆಕ್ಕಾಚಾರ ದೋಸ್ತಿ ನಾಯಕರದ್ದು. ಈ ಅಸ್ತ್ರಕ್ಕೂ ಕೂಡ ಬಗ್ಗಿದ್ರೆ ದೋಸ್ತಿ ಖತಂ ಪಕ್ಕಾ ಆಗುತ್ತೆ. ವಿದಾಯ ಭಾಷಣ ಮಾಡಲಿದ್ದಾರೆ ಸಿಎಂ ಎಚ್ ಡಿ ಕೆ ಅಂತ ಹೇಳಲಾಗ್ತಾ ಇದೆ ಇವತ್ತೇನೆ. ಏಕೆಂದ್ರೆ 15 ಶಾಸಕರಿಗೆ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಸಿಎಂ ಕುಮಾರಸ್ವಾಮಿ. ಅದಕ್ಕೂ ಕೂಡ ಬಗ್ಗಿಲ್ಲ, ಸ್ಪಷ್ಟವಾದಂತಹ ಸಂದೇಶವನ್ನ ರವಾನಿಸಿದ್ದಾರೆ ಅತೃಪ್ತ ಶಾಸಕರು. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಿ ವಿದಾಯ ಭಾಷಣವನ್ನ ಮಾಡಲಿದ್ದಾರೆ. ಈಗಾಗಲೇ ಶಸ್ತ್ರತ್ಯಾಗವನ್ನ ಮಾಡಿದೆ ಕಾಂಗ್ರೆಸ್. ಪ್ರತಿಪಕ್ಷ ಸ್ಥಾನದಲ್ಲಿ ಕೂರೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಅತೃಪ್ತರ ಮನವೊಲಿಕೆ ಕೈಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಿಎಂ ಕೂಡ ಮಾನಸಿಕವಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಭಾಷಣದಲ್ಲಿ ಬಿಜೆಪಿಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಆಲ್ರೆಡಿ ಟಾರ್ಗೆಟ್ ಅನ್ನ ಮಾಡಿದ್ದಾರೆ. ಇನ್ನು ಇಂದು ಏನಾಗಬಹುದು ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದೀವಿ. ವಿಶ್ವಾಸ ಮತವನ್ನ ಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ವಿಶ್ವಾಸ ಮತ ಯಾಚನೆಯನ್ನ ಮಾಡುವುದಕ್ಕೆ ಮುಂದಾಗಬಹುದು. ಮತದಾನ ಪ್ರಕ್ರಿಯೆಗೆ ಚಾಲನೆ ಕೂಡ ಸಿಗ್ಬಹುದು. ಸ್ಪೀಕರ್ ಹೇಳಿರುವಂತೇನೆ, ಚರ್ಚೆ ಮುಂದುವರೆದ್ರೆ ನಾಳೆಗೆ ವಿಶ್ವಾಸ ಮತ ಯಾಚನೆಯನ್ನ ಮುಂದೂಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದನ್ನು ಕೂಡ ಅಲ್ಲಗಳಿವಂತಿಲ್ಲ. ಇನ್ನು ಬಿಜೆಪಿ ಸದನದಲ್ಲೇ ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಬಿಜೆಪಿ ಸದನದಲ್ಲೇ ಪ್ರತಿಭಟನೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ವಿಶ್ವಾಸದ ಬದಲು ಸಿಎಂ ವಿದಾಯ ಭಾಷಣವನ್ನ ಮಾಡುವಂತ ಚಾನ್ಸಸ್ಗಳು ಕೂಡ ಇರುವಂತದ್ದು. ವಿಶ್ವಾಸ ಮತ ಯಾಚನೆ ಮಾಡುವ ಬದಲು ವಿದಾಯ ಭಾಷಣವನ್ನ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನ ಯಾವ ರೀತಿಯಾದಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಅನ್ನೋದನ್ನ ಕೂಡ ಹೇಳ್ತಾ ಇದೀವಿ. ಅತೃಪ್ತರಿಗೆ ದೋಸ್ತಿ ನಾಯಕರು ವಲಯನ್ನ ಬೀಸ್ತಾನೇ ಇದ್ದಾರೆ ಅವತ್ತಿನಿಂದಲೂ ಕೂಡ. ಅದ್ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ. 5 ಜನರನ್ನ ವಾಪಸ್ ಕರೆಸೋದಕ್ಕೆ ಸರ್ಕಸ್ಸನ್ನ ಮಾಡ್ತಾ ಇದ್ದಾರೆ. ಈಗಾದ್ರೂ ಮಾಡಿ 5 ಜನ ವಾಪಸ್ ಬಂದ್ಬಿಟ್ರೆ ಸರ್ಕಾರ ಸೇಫ್ ಆಗ್ಬಿಡುತ್ತೆ ಅನ್ನುವ ಲೆಕ್ಕಾಚಾರ ಅವರದ್ದು. ಇನ್ನ ಸುಪ್ರೀಂ ತೀರ್ಪನ್ನ ಕಾದು ನೋಡೋದು ಈ ಒಂದು ತಂತ್ರ. ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ ದೋಸ್ತಿ ನಾಯಕರು. ಒಂದು ವೇಳೆ ಅವರ ಪರವಾಗಿ ಬಂದ್ರೆ ಸೊ ಮುಂದೂಡುವಂತ ಸಾಧ್ಯತೆ ಕೂಡ ಇದೆ. ವಿಶ್ವಾಸ ಮತ ಯಾಚನೆಯನ್ನ ಬಿಜೆಪಿಯನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ಕೂರಿಸುವಂತಹ ಎಲ್ಲಾ ಕೆಲಸಗಳು ಈಗ ಆಲ್ರೆಡಿ ಆರಂಭವಾಗಿದೆ. ಗುರುವಾರದಿಂದಲೂ ಕೂಡ ಅದೇ ಚರ್ಚೆ ಆಗ್ತಾ ಇದೆ, ಶುಕ್ರವಾರನೂ ಅಷ್ಟೇ. ಇವತ್ತೇನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಬಿಜೆಪಿ ಕೂಡ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದೆ. ವಿದಾಯ ಭಾಷಣದಲ್ಲಿ ಏನಿರಲಿದೆ, ಕುಮಾರಸ್ವಾಮಿ ಅವರು ವಿದಾಯ ಭಾಷಣವನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಮಾಡೋದಾದ್ರೆ ಏನೆಲ್ಲ ಲೆಕ್ಕಾಚಾರಗಳಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ವಿ. ಯಾವ ಶಾಸಕರಿಗೆ ಎಷ್ಟು ಅನುದಾನ ಕೊಟ್ಟಿದ್ದೇನೆ, ಯಾವ ಶಾಸಕರಿಗೆ ಏನೆಲ್ಲ ಹೆಲ್ಪ್ ಮಾಡಿದ್ದೇನೆ, ನಂಬಿಸಿ ಮೋಸ ಮಾಡಿದಂತ ಶಾಸಕರ ವಿರುದ್ಧ ವಾಗ್ದಾಳಿಯನ್ನ ಕೂಡ
ಮಾಡಲಿದ್ದಾರೆ ಕುಮಾರಸ್ವಾಮಿ ಅವರು. ಆಪರೇಷನ್ ಕಮಲದ ಮೂಲ ರುವಾರಿ ಯಾರು, ಯಾವ ರೀತಿಯಾಗಿ ಆಪರೇಷನ್ ಕಮಲ ನಡೀತಾ ಇದೆ, ಯಾರೆಲ್ಲ ಈ ಸರ್ಕಾರವನ್ನ ಉರುಳಿಸೋದಕ್ಕೆ ತಂತ್ರವನ್ನ ರೂಪಿಸಿದ್ರು, ಆಪರೇಷನ್ ಕಮಲಕ್ಕೆ ಹಣ ಹೇಗೆ ಸಂಗ್ರಹವಾಯಿತು, ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನ ಕೂಡ ವಿದಾಯ ಭಾಷಣದಲ್ಲಿ ಕುಮಾರಸ್ವಾಮಿ ಅವರು ಮೆನ್ಷನ್ ಮಾಡುವಂತ ಸಾಧ್ಯತೆ ಇದೆ. ಸಾಲಮನ್ನಾ ಯೋಜನೆ ಯಶಸ್ವಿ ಬಗ್ಗೆನೂ ಕೂಡ ಮಾತನಾಡಲಿದ್ದಾರೆ. ಇದುವರೆಗೂ ಅವರು ಮಾತನಾಡಿದಂತ ಒಂದು ದೊಡ್ಡ ವಿಚಾರ ಅಂದ್ರೆ ಅದು ಸಾಲಮನ್ನಾ ಸರ್ಕಾರದ ಯೋಜನೆ ಮುಂದಿಟ್ಟು ವಾಗ್ದಾಳಿಯನ್ನ ನಡೆಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಬಿಜೆಪಿಯ ವಿರುದ್ಧ ಗಣ್ಯ ವ್ಯಕ್ತಿಗಳ ಅಂತ್ಯಕ್ರಿಯೆ ನಿಭಾಯಿಸಿದ ರೀತಿಯನ್ನ ಕೂಡ ಅವರು ಮಾತನಾಡಲಿದ್ದಾರೆ. ಸಿದ್ಧಗಂಗಾ ಶ್ರೀಗಳಾಗಿರ್ಬೋದು, ಅನಂತಕುಮಾರ್ ಅವರಾಗಿರ್ಬೋದು, ಅಂಬರೀಶ್ ಅವರಾಗಿರ್ಬೋದು, ಇವರೆಲ್ಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆ ಒಂದು ಭದ್ರತೆಯ ವಿಚಾರ ಬಗ್ಗೆಯೂ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ. ಇನ್ನು ಕೊಡಗಿನಲ್ಲಿ ಆ ಸಂಭವಿಸಿದಂತ ಪ್ರಕೃತಿ ವಿಕೋಪವನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಾಯಿತು ಅದರನ್ನ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರವನ್ನ ಬೆಂಬಲಿಸಿದವರಿಗೆ ಫೈನಲಿ ಅವರು ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಸ್ಪೀಕರ್ ನಡೆ ಏನು ಅನ್ನೋದನ್ನ ತೋರಿಸ್ತಾ ಇದ್ವಿ. ಹಿಂದೆ ವಿಶ್ವಾಸಕ್ಕೆ ಸೂಚನೆಯನ್ನ ನೀಡಬಹುದು, ಹೇಳಿಕೆಯನ್ನ ನೀಡಿರುವಂತೆ ಕಡತದಲ್ಲೂ ಕೂಡ ಅದು ಮೆನ್ಷನ್ ಆಗಿರುತ್ತೆ. ಚರ್ಚೆಗೆ ಅವಕಾಶ ನೀಡಿ ಕಲಾಪವನ್ನ ಮುಂದೂಡಿಕೆ ಮಾಡಿದ್ರು ಮಾಡಬಹುದು, ಏನ್ ಬೇಕಾದ್ರೂ ಆಗ್ಬಹುದು, ಬಟ್ ಸ್ಪೀಕರ್ ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕಾಯುವಂತ ತಂತ್ರವನ್ನ ಕೂಡ ಅನುಸರಿಸಬಹುದು ಸ್ಪೀಕರ್ ರಮೇಶ್ ಕುಮಾರ್ ಅವರು. ಅತೃಪ್ತರು ವಿಚಾರಣೆಗೆ ಬರ್ತಾರಾ, ಕಾದು ನೋಡುವಂತ ತಂತ್ರ ಈಗ ಆಲ್ರೆಡಿ ರಮೇಶ್ ಕುಮಾರ್ ಅವರದು. ಎರಡು ದಿನಗಳಿಂದಲೂ ಕೂಡ ಚರ್ಚೆಗೆ ಅವಕಾಶವನ್ನ ನೀಡಿದ್ದಾರೆ. ವಿಶ್ವಾಸಕ್ಕೆ ಒಂದು ಸಮಯ ನಿಗದಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇದು ಸ್ಪೀಕರ್ ಅವರ ನಡೆ ಏನ್ ಮಾಡಬಹುದು ಅಂತ. ಇನ್ನು ರಾಜ್ಯಪಾಲರ ನಡೆ ಏನಿರ್ಬೋದು ಅಂದ್ರೆ ಸೋಮವಾರ ಅಂದ್ರೆ ಇವತ್ತು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ತಾರೆ ರಾಜ್ಯಪಾಲರು. ಸೋಮವಾರ ವಿಶ್ವಾಸ ಆಗದಿದ್ರೆ, ಅಂದ್ರೆ ಇವತ್ತು ವಿಶ್ವಾಸ ಆಗದಿದ್ರೆ ಮತ್ತೆ ಒಂದು ಪತ್ರವನ್ನ ಬರೆಯುವಂತ ಕೂಡ ಸಾಧ್ಯತೆ ಇದೆ. ವಿಶ್ವಾಸಕ್ಕಾಗಿ ಸಿಎಂಗೆ ಮತ್ತೆ ಪತ್ರ ಬರೆಯುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ, ಇದನ್ನ ಕೂಡ ಅಲ್ಲಗಿಳಿಯುವಂತಿಲ್ಲ. ಇನ್ನ ಫೈನಲಿ ಇದ್ಯಾವುದು ಕೂಡ ಆಗದೆವಾದ್ರೆ ತಮ್ಮ ನಿರ್ದೇಶನ ಪಾಲಿಸಿಲ್ಲ ಅಂತ ಕೇಂದ್ರಕ್ಕೆ ವರದಿಯನ್ನ ಕೊಡ್ಲಿದ್ದಾರೆ ರಾಜ್ಯಪಾಲರು. ಈಗ ಆಲ್ರೆಡಿ ಭಾನುವಾರ ಕೂಡ ವರದಿಯನ್ನ ಕೊಟ್ಟಿದ್ದಾರೆ. ಫೈನಲಿ ಮತ್ತೊಂದು ಪತ್ರವನ್ನ ಕೊಟ್ಟು ಇವರು ನಮ್ಮ ನಿರ್ದೇಶನವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಕೇಂದ್ರಕ್ಕೆ ವರದಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಹಾಗೆ ರಾಜ್ಯಪಾಲರ ಆಡಳಿತಕ್ಕೆ ಶಿಫಾರಸನ್ನ ಕೂಡ ಮಾಡಬಹುದು. ಇನ್ನ ಕೇಂದ್ರ ಸರ್ಕಾರದ ಆಯ್ಕೆಗಳು ಏನು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ರಾಜ್ಯಪಾಲರು ಶಿಫಾರಸು ಮಾಡಿದ್ರೆ ಅದರನ್ನ ಪರಿಶೀಲನೆ ಮಾಡುವುದು ಸಿಎಂ ವಿಶ್ವಾಸಾಸ್ತ್ರ ಬಳಕೆಯಿಂದ ಕೇಂದ್ರಕ್ಕೆ ಕಷ್ಟ ಎದುರಾಗಿದೆ. ಈಗ ಆಲ್ರೆಡಿ ಯಾವುದೇ ಕಾರಣಕ್ಕೂ ಇಂಟರ್ಫಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ, ವಿಶ್ವಾಸ ಮತಕ್ಕೆ ಸಿದ್ಧ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾದು ನೋಡುವಂತ ಪರಿಸ್ಥಿತಿ ಅಷ್ಟೇ ಅನ್ನುವ ತೀರ್ಮಾನಕ್ಕೆ ಕೂಡ ಬಂದಿರುವ ರೀತಿ ಕಾಣಿಸ್ತಾ ಇದೆ. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕೃಷ್ಣ, ಇವತ್ತು ವಿಶ್ವಾಸ ಮತನೋ ವಿದಾಯ ಭಾಷಣನೋ ಸರ್ಕಾರ ಢಮಾರ್ ಆಗುತ್ತೋ, ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುತ್ತೋ, ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಯಾವ ರೀತಿಯಾದಂತ ಕಾರ್ಯತಂತ್ರ ಏನಾಗ್ಬೋದು ಇವತ್ತು ಸದನದಲ್ಲಿ? ಪೃಥ್ವಿರಾಜ್, ಮುಖ್ಯವಾಗಿ ಇವತ್ತು ಕುಮಾರಸ್ವಾಮಿ ಅವರು ವಿಶ್ವಾಸ ಮತ ಯಾಚನೆಗೂ ಬದಲು ಒಂದು ವಿದಾಯದ ಭಾಷಣವನ್ನ ಮಾಡೋದಕ್ಕೆ ಎಲ್ಲೋ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅತೃಪ್ತ ಶಾಸಕರು ಕೂಡ ಬರ್ತಾರೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ರು, ಆದ್ರೆ ಇವತ್ತು ಸೋಮವಾರ ಕೊನೆ ದಿನ ಆದರೂ ಕೂಡ ಆ ಶಾಸಕರು ಬಂದಿಲ್ಲ. ಹೀಗಾಗಿ ಈ ಒಂದು ತೀರ್ಮಾನವನ್ನ ಕಾಂಗ್ರೆಸ್ ನಾಯಕರು ಜೊತೆಗೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವಂತದ್ದು, ಇವತ್ತು ವಿಶ್ವಾಸ ಸಾಬೀತು ಮಾಡುವ ಬದಲು ವಿದಾಯ ಭಾಷಣ ಮಾಡೋದ್ರ ಮೂಲಕವಾಗಿ ಒಂದು ರಾಜೀನಾಮೆ ಕೊಡೋದಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಿರುವಂಥದ್ದು. ಇವತ್ತು ಮುಖ್ಯವಾಗಿ ಸದನದಲ್ಲಿ ಪ್ರಸ್ತಾಪ ಆಗುವಂಥದ್ದು, ಚರ್ಚೆ ಆಗುವಂಥದ್ದು ಬಿಜೆಪಿ ನಾಯಕರ ಆಪರೇಷನ್ ಕಮಲ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಆ ಒಂದು ವಿಚಾರ ಬಗ್ಗೆ ಒಂದು ಸಾಕಷ್ಟು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕಳೆದ ಮೂರು ದಿನಗಳಂದನೂ ಕೂಡ ಬಿಜೆಪಿ ನಾಯಕರ ವಿಚಾರವಾಗಿ ಚರ್ಚೆ ಮಾಡ್ತಾನೆ ಬಂದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರನ್ನ ಕೆರಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ದೋಸ್ತಿ ನಾಯಕರು. ಆದ್ರೆ ಬಿಜೆಪಿ ನಾಯಕರು ಶಾಂತಯುತವಾಗಿಯೇ ಅವರು ಸದನದಲ್ಲಿ ಕುಳಿತುಕೊಂಡು ಒಂದು ವರ್ತನೆಯನ್ನು ಮಾಡ್ತಾರುವಂಥದ್ದು. ಆದ್ರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯವಾಗಿ ಬಿಜೆಪಿ ನಾಯಕರ ಪರ್ಸನಲ್ ವಿಚಾರಗಳು, ಅಂದ್ರೆ ಪರ್ಸನಲ್ ವಿಚಾರ ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಅವನ್ನ ಇವತ್ತು ಏನು ಪ್ರಸ್ತಾಪವನ್ನ ಮಾಡೋದ್ರ ಮೂಲಕವಾಗಿ ಅವ್ರನ್ನ ಕೆರಳಿಸುವಂತ ಒಂದು ಪ್ರಯತ್ನಕ್ಕೆ ಇದೀಗ ದೋಸ್ತಿ ನಾಯಕರು ಇವತ್ತು ಮುಂದಾಗ್ತಿರುವಂಥದ್ದು. ಈ ಒಂದು ಬಿಜೆಪಿ ನಾಯಕ ಏನು ಕಾಂಗ್ರೆಸ್ ನಾಯಕರ ಒಂದು ಕೆರಳಿಸಕ್ಕೆ ಏನು ಪ್ರಸ್ತಾಪ ಮಾಡ್ತಾರೆ, ಅದಕ್ಕೆ ಬಿಜೆಪಿ ನಾಯಕರು ಇಷ್ಟು ದಿನ ಶಾಂತಿಯುತವಾಗಿದ್ರು, ಇವತ್ತೇನಾದ್ರೂ ಕೇಳ್ತಾರ ಅನ್ನೋದು ಕೂಡ ಒಂದು ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಶಾಸಕ ಅರವಿಂದ್ ಲಿಂಬಾವಳಿ ವಿಚಾರವಾಗೂ ಕೂಡ, ಅಂದ್ರೆ ಅವರ ಆಡಿಯೋ ಮತ್ತೆ ವಿಡಿಯೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅದನ್ನು ಕೂಡ ಇವತ್ತು ಪ್ರಸ್ತಾಪವನ್ನ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಬಿಜೆಪಿ
ಬಿಜೆಪಿ ನಾಯಕರು ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಒಂದು ರೀತಿಯ ಮುಜುಗರ ಉಂಟು ಮಾಡೋದಕ್ಕೂ ಕೂಡ ಒಂದು ದೋಷಿಗಳು ಮುಂದಾಗಿರುವಂತದ್ದು. ಜೊತೆಗೆ ಬೇರೆ ಬೇರೆ ಅಂದ್ರೆ ಮುಖ್ಯವಾಗಿ ಸಿ ಪಿ ಯೋಗೇಶ್ವರ ಆಗಿರ್ಬೋದು, ಮತ್ತೆ ಅತೃಪ್ತ ಶಾಸಕರನ್ನ ಹೇಗೆ ಮುಂಬೈಗೆ ಕರ್ಕೊಂಡು ಹೋದ್ರು, ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಎಲ್ಲ ಫೋಟೋಗಳು ಏನೇನಿದ್ದಾವೆ ಅವೆಲ್ಲನೂ ಕೂಡ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಒಂದು ರೀತಿ ಬಿಜೆಪಿ ನಾಯಕರಿಗೆ ಒಂದು ಮುಜುಗರ ಒಂದು ಅಂದ್ರೆ ಅವರಿಗೆ ಒಂದು ಮುಜುಗರವನ್ನು ಉಂಟು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಒಂದು ವಿಧೇಯ ಭಾಷಣ ಮಾಡೋದಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಮುಂದಾಗಿರುವಂತದ್ದು. ಮುಖ್ಯವಾಗಿ ಈಗ ಮಧ್ಯಾಹ್ನದ ನಂತರವಾಗಿ ಸುಮಾರು 2 ಗಂಟೆಗಳ ಕಾಲ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚರ್ಚೆ ಮಾಡಿದ ಅಂದ್ರೆ ಬೇರೆ ಬೇರೆ ಶಾಸಕರುಗಳು ಕೂಡ ಆಡಳಿತ ಪಕ್ಷದ ಶಾಸಕರುಗಳು ಮೊದಲನೇದಾಗಿ ಒಂದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಾರೆ. ನಂತರವಾಗಿ ಕುಮಾರಸ್ವಾಮಿ ಅವರು ಸುಮಾರು 3 ಗಂಟೆಗಳ ಕಾಲ ಅಂದ್ರೆ ವಿಧೇಯದ ಭಾಷಣವನ್ನು ಅಂದ್ರೆ ಚರ್ಚೆ ಮಾಡೋದ್ರ ಮೂಲಕವಾಗಿ ಒಂದು ವಿಧೇಯದ ಭಾಷಣ ಅಂದ್ರೆ ಸರ್ಕಾರದ ಯೋಜನೆಗಳಾಗಿರ್ಬೋದು, ಜೊತೆಗೆ ತಾನು ಅಭಿವೃದ್ಧಿ ಮಾಡಿದಂತ ಕಾರ್ಯಕ್ರಮಗಳಿಂದ ಅವೆಲ್ಲವನ್ನು ಕೂಡ ಒಂದು ಪ್ರಸ್ತಾಪವನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ವಿಧೇಯದ ಭಾಷಣವನ್ನ ವಿಧೇಯ ಹೇಳೋದ್ರ ಮೂಲಕವಾಗಿ ರಾಜ್ಯಪಾಲರಿಗೆ ಇವತ್ತು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾ ಮತ್ತೊಂದು ಕಡೆ 15